ಕುಮಾರ್ ಸಾಹೇಬನ್ನ ಮೋಸ ಮಾಡಿ ಇನ್ಸ್ಪೆಕ್ಟರ್ ಎಲೆಕ್ಷನ್ ನಲ್ಲಿ ಬಂದು ಹೊರಟೋಗ್ಬಿಟ್ರೆ ಮತ್ತೆ ಈ ಕಡೆ ತಲೆನೇ ಇಡಲ್ಲ. ಸ್ವಂತ ಬಂದು 20 ವರ್ಷ ಆದ್ರೂ ಸೆಕೆಂಡ್ ಟೈಮ್ ಎಂಎಲ್ ಆಗಿದ್ದು ನಮ್ಮ ಸುಬ್ಬಾರೆಡ್ಡಿ ಅಣ್ಣ ಅವರು. ಈ ಬಿಜೆಪಿ ಸರ್ಕಾರದಲ್ಲೇ ಎಲ್ಲಿ ನೋಡಿದ್ರು ಲಚ್ಚ. ಮತ್ತೆ ನನಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರು ಕೇಳಲು ಸಹಾಯ ಮಾಡ್ತಾರೆ. ಜೆ ಡಿ ಎಸ್ ನಲ್ಲಿ ಕ್ಯಾಂಡಿಡೇಟ್ ಚೆನ್ನಾಗಿಲ್ಲ. ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಾರೆ 100% ನಮ್ಮ ಎಸ್ ಎನ್ ಸುಬ್ಬಾರೆಡ್ಡಿ ಅಣ್ಣ ಅವರು ಮಿನಿಸ್ಟರ್ 100% ಮಿನಿಸ್ಟರ್ ಆಗೇ ಆಗ್ತಾರೆ. ನಮ್ಮ ಸುಬ್ಬಾರೆಡ್ಡಿ ಅಣ್ಣ ಅವರೇ ಸರ್, ಯಾಕಂದ್ರೆ ಅವರು ಬಡವರ ಬಂದು ಸರ್, ಅವ್ರ ಹತ್ರ ಯಾವುದೇ ಕ್ಯಾಸ್ಟಿಸಂ ಇಲ್ಲ, ಏನೂ ಇಲ್ಲ, ಯಾರೇ ಬರಲಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಾವು ಅಗ್ರಿಕಲ್ಚರ್ ಕ್ಷೇತ್ರ ಚೆನ್ನಾಗಿದೆ, ಅಭಿವೃದ್ಧಿ ಮಾಡೋರು ಯಾರು ಇಲ್ಲ. ಅಭಿವೃದ್ಧಿ ಮಾಡಕ್ಕೆ ಯಾರು ಬಂದ್ರು ಇಷ್ಟೇ. ನಾವು ಸುಮಾರು 20 ವರ್ಷದಿಂದ ನೋಡ್ತಾ ಇದ್ದೇವೆ. ಎಲೆಕ್ಷನ್ ಅಲ್ಲಿ ಬಂದು ಹೊರಟೋಗ್ಬಿಟ್ರೆ ಮತ್ತೆ ಈ ಕಡೆ ತಲೆನೇ ಇಡಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ, ನಾವು ನೀವು ನೀವು ನಾವು ಅಂತ ಒಬ್ಬರ ಮೇಲೆ ಒಬ್ಬರು ಬರ ಎಲ್ಲರೂ ಬರ್ತಾರೆ. ಸುಬ್ಬಾರೆಡ್ಡಿ ಎಂಎಲ್ಎ ಆಗಿದ್ದಾರೆ 10 ವರ್ಷಗಳಿಂದ, ಒಳ್ಳೆಯವರು, ಏನು ಕೆಲಸಗಳಾಗಲ್ಲ, ಮನುಷ್ಯ ಒಳ್ಳೆಯವರು ಕೆಲಸ ಮಾಡ್ತಿಲ್ಲ, ಏನಾಗಲ್ಲ. ಎಲ್ಲಿ ನೋಡಿದ್ರು ಯಾವ ಆಫೀಸ್ಗೆ ಹೋದ್ರು ಕೆಲಸಗಳೇ ಇದಾಗಲ್ಲ, ಎಲ್ಲ ದರೋಡೆ ಮಾಡ್ತಾರೆ. ಇಷ್ಟಕ್ಕೂ ಅಷ್ಟಕ್ಕೂ 100 ರೂಪಾಯಿಗೂ ಲಂಚ ಕಟ್ತಾರೆ ಈ ಬಿ ಜೆ ಪಿ ಸರ್ಕಾರದಲ್ಲೇ. ಎಲ್ಲಿ ನೋಡಿದ್ರು ಲಂಚ. ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮಗೆ? ಕುಮಾರಸ್ವಾಮಿ ಬಂದರೆ ಒಳ್ಳೇದು ಅಂತ ಗೊತ್ತಾಗ್ತದೆ. ಯಾಕಂದರೆ ಅವರು ಒಂದು ಸ್ವಲ್ಪ ನೀತಿ ನಿಜಾಯಿತಿ ಐತೆ, ರೈತರ ಬಗ್ಗೆ ಸ್ವಲ್ಪ ಸ್ಪಂದನೆ ಮಾಡ್ತಾರೆ. ಇನ್ನು ಇವರೆಲ್ಲ ಕೋಟ್ಯಾಧೀಶರು, ಅವ್ರಿಗೇನು ಅಷ್ಟೇ ರೈತರ ಬಗ್ಗೆ ಅರಿವೇ ಇಲ್ಲ ಅವ್ರಿಗೆ. ಕುಮಾರಸ್ವಾಮಿ ಬಂದರೆ ಬಾಗೇಪಲ್ಲಿ ಇವಾಗ ಮೊದಲಿಂದ ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಬರ್ತಾ ಇರೋದು, ಈ ಸಲ ನೋಡಬೇಕು ಹೇಳಕ್ಕಾಗಲ್ಲ ಸಮಯ ಆ ಥರ ಇದೆ. ಬಾಗೇಪಲ್ಲಿ ಇಲ್ಲ ಕಾಂಗ್ರೆಸ್, ಇಲ್ಲ ಅಂದರೆ ಜೆ ಡಿ ಎಸ್ ಬರ್ಬೋದು, ಇಲ್ಲ ಅಂದರೆ ಬಿ ಜೆ ಪಿ, ಮೂರೂ ಇದೆ ಫೈಟ್ ಇಲ್ಲೇ. ಸಿ ಪಿ ಎಮ್ಮ ಇಲ್ಲ ಬಿಡಿ, ಸಿ ಪಿ ಎಮ್ ಬರಲ್ಲ, ಹೋಯ್ತು ಬಿಡಿ. ಅದು ಕಷ್ಟ ಇದೆ, ಕಷ್ಟ ಇದೆ ಇಲ್ಲಿ ಬೀಳೋದು. ಈ ಜೆ ಡಿ ಎಸ್ನಲ್ಲಿ ಕ್ಯಾಂಡಿಡೇಟ್ ಚೆನ್ನಾಗಿಲ್ಲ, ಕಷ್ಟ ಇದೆ ಗೆಲ್ಲೋದು. ಒಳ್ಳೆ ಇವಾಗ ಅವರು ಮನೋಹರ್ ಅಂತ ಅವರ ಹಿಂದಿನ ಸಲ ಬಂದಿದ್ರು, ಹಾ ಅವರೇ ಆಗಲಿಲ್ಲ. ನಾಗರಾಜ ರೆಡ್ಡಿ ಗೆಲ್ಲೋದು ಕಷ್ಟ ಇದೆ. ಇಲ್ಲಿ ಬೀಳೋದು ಫೈಟು ಅಂದರೆ ಕಾಂಗ್ರೆಸ್ ಬಿ ಜೆ ಪಿ ಎರಡಕ್ಕೆ ಬೀಳ್ತದೆ. ಹೇಳೋಕ್ಕಾಗಲ್ಲ ಸಮ್ಮೆ. ಮುನ್ರಾಜ್ ಸ್ವಲ್ಪ ಪ್ರಪೋಸಲ್ ಇದೆ, ಎಲ್ಲ ಜನರಲ್ಲಿ ಒಂಥರ ಇದಿದೆ, ನೋಡಬೇಕು ಫೈಟ್ ಅವ್ರಿಬ್ಬರಿಗೆ ಇರೋದು. ಮುನ್ರಾಜ್ ಬಂದರೆ ಕೋನಪ್ರಡಿ ಬಂದರೆ ಆಗಲ್ಲ ಬಿಡಿ. ಸುಧಾಕರ್ ಏನಾದರೂ ಆಗಲ್ಲ ಸಮ್ಮೆ, ಕಷ್ಟ ಇದೆ. ಜನರಿಗೆ ಯಾರು ಅಂತ ಗೊತ್ತಿರ್ಬೇಕು. ಕೋನಪ್ರಡಿ ನಾವು ನೋಡಿಲ್ಲ, ನಾವು ಲಕ್ಷ್ಮೀ ಚಾನಲ್ ಬಾಗೇಪಲ್ಲಿ ಎಲ್ಲ ನೋಡ್ತೀವಲ್ಲ, ಪ್ರೋಗ್ರೆಸ್ ಎಲ್ಲ ಅವ್ರು ಮಾಡ್ತಾ ಇರ್ತಾರೆ, ದಿನ ಎಲ್ಲ ನಾವು ನೋಡ್ತಾ ಇರ್ತೀವಿ. ಜನರ ಒಂದು ಇದ್ರ ಮೇಲೆ ಎಲ್ಲ ಯಾರು ಇವ್ರು ಯಾರು ಅನ್ನೋದೆಲ್ಲ ಗೊತ್ತಾಗ್ತದೆ. ಅದೇ ಥರ ಎಲ್ಲ ಕೆಲಸಗಳು ಏನಾರ ಮಾಡ್ತಾ ಇದ್ದಾರೆ ಅವರು, ಸಮಾಜ ಸೇವೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅವಾಗ ಜನರಿಗೆ ಗೊತ್ತಾಗ್ತದಲ್ಲ ಇವ್ರು ಯಾರು ಅನ್ನೋದು. ಈ ಹಳ್ಳಿಗಳೆಲ್ಲ ಹೋಗ್ತಾರೆ, ಸ್ಕೂಲ್ ಹುಡುಗರಿಗೂ ಅದು ಇದು ಬುಕ್ಸ್ ಕೊಡೋದು ಅದು ಇದು ಏನೇನೋ ಮಾಡ್ತಾ ಇದ್ದಾರೆ ಕೆಲಸಗಳೆಲ್ಲ. ಅವರು ಒಂದು ಪ್ರೈಸ್ ಕೊಡೋದು ಅದು ಇದು, 1 ರೂಪಾಯಿ ಆಗಲಿ, ಅವ್ರು ಯಾರು ಅನ್ನೋದು ಹುಡುಗರಿಗೆಲ್ಲ ಗೊತ್ತಾಗ್ತಾ ಇದೆ. ಅದರಿಂದ ಸ್ವಲ್ಪ ಅವ್ರಿಗೂ ಅವಕಾಶ ಇದೆ. ಈ ಸಲ ಅವ್ರಿಗೆ ಪ್ರಪೋಸಲ್ ಇದೆ, ಜನರ ಮನಸ್ಸು ಮಾಡಬೇಕು. ಈ ಸಲ ಒಂದು 30 ಸೀಟ್ ಬರ್ಬೋದು, ಜಾಸ್ತಿನೇ ಬರಬೇಕು. ಅವರು ಇವಾಗ ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಕಿತ್ತಾಡ್ಕೊಳ್ಳೋ ಜಗಳದಲ್ಲೇ ಯಾರಿಗೆ ಏನಾಗ್ತದೋ ಗೊತ್ತೇ ಹೇಳೋಕ್ಕಾಗಲ್ಲ. ಇವಾಗ ಏನಾಗ್ತಾ ಅಂದರೆ ಈ ಬಿ ಜೆ ಪಿ ಅವರು ಎಲ್ಲರನ್ನು ಕೆಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಏನೋ ಇದು ಮಾಡಿಕೊಂಡು ಅವರು ಪಂಚರತ್ನ ಯೋಜನೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಯಾವುದೋ ಬ್ರಾಹ್ಮಣರು ಇದೆ ಅಂತ ಹೇಳ್ಬಿಟ್ಟು ಅದೊಂದು ತಂದು ಇವಾಗ ಅವ್ರ ತಲೆ ಮೇಲೆ ಏನೋ ಒಂದು ಅವ್ರು ಮಾತಾಡಿರೋ ಕರೆಕ್ಟಾಗಿದೆ, ಆದರೆ ಇವರು ಹೇಳ್ತಾ ಇರೋದು ಅವ್ರನ್ನ ನಿಂದಾಯಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಹೇಳ್ತಾ ಇರೋದು. ಒಂದು ಸ್ವಲ್ಪ ಇದೆ ಅಲ್ವಾ, ನಾ ಇವಾಗ ಬ್ರಾಹ್ಮಿನ್ಸ್ ಅವರೇ ನಮ್ಮ ಇದ್ರ ಬಗ್ಗೆ ಯಾಕೆ ಮಾತಾಡಬೇಕು ಅವರು ಅನ್ನೋದು ಒಂದು ಚರ್ಚೆ ಬರುತ್ತೆ. ಮಾತಾಡದೇ ಇದ್ರೆ ಅವ್ರು ಮಾತಾಡಿದಾರೆ ಅಂತ ಹೇಳ್ತಾರಲ್ಲ ಆ ಥರ ಚರ್ಚೆ ಆಗುತ್ತೆ. ಅಲ್ಲಿಗೂ ಅವ್ರು ಸುಮ್ಮನೆ ಇದ್ದಾರೆ, ನಾನು ಪ್ರತಿದಿನವೂ ನೋಡ್ತೀನಿ ಕುಮಾರಸ್ವಾಮಿ ಪ್ರೋಗ್ರಾಮು, ಪ್ರತಿದಿನವೂ ನೋಡ್ತೀನಿ. ಓಡಾಡ್ತಾ ಇದ್ದಾರೆ ಅವರು ನಿಯತ್ತಾಗಿ, ಅವ್ರ ಬಗ್ಗೆ ಅವ್ರು ಮಾತಾಡ್ತಾರೆ, ಬೇರೆ
ಸರ್ಕಾರದ ಬಗ್ಗೆ ಜನರ ಬಗ್ಗೆ ಅವರು ಯೋಚನೆ ಮಾಡಲ್ಲ. ಇವತ್ತು ಜನ ಕಷ್ಟ ಸುಖನೂ ಯೋಚನೆ ಮಾಡ್ತಾರೆ. ಯಾರಾದರೂ ಏನೋ ತೊಂದರೆ ಇದ್ರೆ ಹೋಗಿ ಹೇಳ್ಕೊತಾರೆ, ಆಯ್ತಪ್ಪ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮಾಡ್ತಾರೆ. ಇವಾಗ ಡಿಸ್ಟ್ರಿಕ್ಟ್ ಅವರು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಾಡಿದ್ದೆ ಅವರು. ನಾವು ಕೋಲಾರ ಹೋಗಬೇಕಾಗಿತ್ತು, ಒಂದು ದಿನ ಎಲ್ಲ ಹೋಗೋದು, ಒಂದು ದಿನ ಎಲ್ಲ ಬರೋದು. ಚಿಕ್ಕಬಳ್ಳಾಪುರ ರಾಮನಗರ ಡಿಸ್ಟ್ರಿಕ್ಟ್ ಮಾಡಿದವ್ರೆ. ಹಾಂ, ಆ ಥರ ಪರವಾಗಿಲ್ಲ ಅವರು. ರೈತರ ಬಗ್ಗೆ ಸ್ವಲ್ಪ ನಮಗೊಂದು ಧೈರ್ಯ ಇದೆ, ಅವರೇ ಬರಬೇಕು ಈ ಸಲ ಅಂತ ಹೇಳ್ಬಿಟ್ಟು. ಹಾಂ, ಸರ್ ಅಂಬರೀಷ್ ಅಂತ. ಏನು ಕೆಲಸ ಮಾಡ್ತೀರಾ ಸರ್? ನಾವು ಇಲ್ಲಿ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು, ತಾಲೂಕು ಕನ್ನಡ ಸೇನೆ ಅಧ್ಯಕ್ಷರು ಸರ್. ನಾವು ಯಾವರು ಸರ್? ಇದೇ ಗುಡಿಬಂಡೆ ಟೌನ್ ಸರ್, ಲೆವೆಂತ್ ವಾರ್ಡು. ಲೆವೆಂತ್ ವಾರ್ಡು ಎಲೆಕ್ಷನ್ ಬರ್ತಾ ಇದೆ. ಹ್ಞೂ ಸರ್. ವಿಧಾನಸಭಾ ಕ್ಷೇತ್ರ ಹೆಂಗಿದೆ ಸರ್? ಇವಾಗ ಸುಮಾರು ವರ್ಷಗಳಿಂದ ಇಲ್ಲಿ ಒಬ್ಬ ಸುಬ್ಬಾರೆಡ್ಡಿ ಅಂತ ಒಬ್ರು ಇದ್ದಾರೆ, ಸುಮಾರು 22 ವರ್ಷಗಳಿಂದ ಅವ್ರದ್ದೇ ಸಮಸ್ಯೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ 70 ವರ್ಷಗಳಿಂದ ಸ್ವತಂತ್ರ ಬಂದು 70 ವರ್ಷ ಆದ್ರೂ ಸೆಕೆಂಡ್ ಟೈಮ್ MLA ಆಗಿದ್ದು ನಮ್ಮ ಸುಬ್ಬಾರೆಡ್ಡಿ ಅಣ್ಣ ಅವರು. ಅದಕ್ಕೆ ಈ ಸಲನೂ ಒಲವು ಜನರ ಮೇಲೆ ಅವ್ರಿಗಿದೆ. ಯಾಕೆ ಅಂದರೆ ಅವರ ಕ್ಷೇತ್ರದಲ್ಲಿ 6 ದಿನವೂ ಜನಕ್ಕೆ ಸಿಗ್ತಾರೆ, ಮತ್ತು ಅವ್ರದ್ದೇ ಅಂತ ಒಂದು ಜನಸೇವೆ ಮಾಡಿಕೊಂಡು ಅವ್ರದ್ದೇ ಅಂತ ಅಭಿವೃದ್ಧಿ ಕಾರ್ಯಗಳು ಮಾಡಿಕೊಂಡು ಅಭಿವೃದ್ಧಿ ಕಾರ್ಯಗಳು ಹೇಳಬೇಕಾದ್ರೆ ಮೊದಲಿಗೆ ನಾವು ಒಂದು 5 ವರ್ಷದ 9 ವರ್ಷದ ಹಿಂದೆ ಊರುಗಳೆಲ್ಲ ಆರೋ ಪ್ಲಾಂಟ್ಗಳಿರಲಿಲ್ಲ. ಈಗ ಪ್ರತಿ ಊರುವರೆಗೂ ಆರೋ ಪ್ಲಾಂಟ್ ಹಾಕಿಸ್ತಾ ಇದ್ದಾರೆ. ಸುಮಾರು 110 ಹಳ್ಳಿಗಳನ್ನು ಇದೆ ನಮ್ಮಲ್ಲಿ. 90% ಎಲ್ಲ ಹಳ್ಳಿಗಳಿಗೂ ಸಹ ಇವತ್ತು ಕುಡಿಯೋ ನೀರಾಗಿದೆ, ರಸ್ತೆಗಳಾಗಿದೆ, ಅನೇಕ ಅಭಿವೃದ್ಧಿ ಕೆಲಸ ಮಾಡಿ. ಮತ್ತು ನನಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಅವ್ರು ಕೇಳೋ ಸಹಾಯ ಮಾಡ್ತಾರೆ. ಮತ್ತು ನಮಗೆ ಹಾಸ್ಪಿಟ್ಲಿಗೆ ನಂಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅವರೇ ದುಡ್ಡು ಕೊಡಲ್ಲ, ಅವರೇ ಕರ್ಕೊಂಡೋಗಿ MSRM ಆಗಿರ್ಬೋದು, ಆಕಾಶ ಹಾಸ್ಪಿಟ್ಲ್ ಆಗಿರ್ಬೋದು, ಅವರ PA ಇಟ್ಟಿದ್ದಾರೆ ಜಮ್ನಮ್ಮ ಅಂತ, ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂದರೆ ಸ್ವಂತ ಮನೆಯವ್ರ ಅಕ್ಕ ತಂಗಿರು ಅಣ್ಣ ತಮ್ಮನ ಥರ ಕರ್ಕೊಂಡೋಗಿ ಟ್ರೀಟ್ ಮಾಡ್ತಾರೆ ಇಲ್ಲಿ MSRM ಹಾಸ್ಪಿಟ್ಲಲ್ಲಿ. ತುಂಬ ಚೆನ್ನಾಗಿ ನಮ್ಮ ಸುಬ್ಬಾರೆಡ್ಡಿಯವರು ಕೆಲಸಗಳು ಮಾಡ್ತಾಯಿದ್ದಾರೆ. ಜನರ ಆಶೀರ್ವಾದ ಮತ್ತೆ ಕೊಟ್ಟರೆ 100% ಸಿದ್ದರಾಮಯ್ಯ ಅವರು CM ಆಗ್ತಾರೆ. 100% ನಮ್ಮ SN ಸುಬ್ಬಾರೆಡ್ಡಿ ಅಣ್ಣವರು ಮಿನಿಸ್ಟ್ರು, 100% ಮಿನಿಸ್ಟರ್ ಆಗೇ ಆಗ್ತಾರೆ. ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗೋಕ್ಕೆ ನಮ್ಮ ಜನರಲ್ಲಿ ನಾನು ಅವ್ರಿಗೆ ಆಶೀರ್ವಾದ ಮಾಡಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ ಸರ್. ರೋಡ್ಗಳು ಸರಿಯಾಗಿಲ್ಲ, ಬಾಗೇಪಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಅಂತ ಆರೋಪ ಇದೆ ಸರ್. ಏನಾಗಿದೆ ಅಂದರೆ ಸಿದ್ದರಾಮಯ್ಯ ಅವರು CM ಆದಾಗ 1200 ಕೋಟಿ ಅಮೌಂಟ್ ಕೊಟ್ಟಿದ್ದರು. ಇವಾಗ ಏನಾಗಿದೆ ಅಂದರೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರಿದ್ದರು, 115 ಕೋಟಿ ಕೊಟ್ಟಿದ್ದರು ಗುಡಿಬಂಡೆ ಬಾಗೇಪಲ್ಲಿಗೆ. ನಮ್ಮ BJP ಸರ್ಕಾರ ಬಂದಿದ ತಕ್ಷಣ 80 ಕೋಟಿ ಹಣವನ್ನು ವಾಪಸ್ ತೊಗೊಂಡ್ಬಿಟ್ರು. ಕುಮಾರಸ್ವಾಮಿ ಅವರು ಇದ್ದಾಗ ಒಳ್ಳೆ ಗ್ರಾಂಟ್ ಕೊಟ್ಟಿದ್ದರು ನಮ್ಮ ಗುಡಿಬಂಡೆ ಬಾಗೇಪಲ್ಲಿಗೆ. ಕುಮಾರಸ್ವಾಮಿನ ಮೋಸ ಮಾಡಿ ಇಳಿಸ್ಬಿಟ್ರು, ಆವಾಗಿಂದ ಗ್ರ್ಯಾಂಟ್ ಎಲ್ಲ ವಾಪಸ್ ಹೋಯಿತು. ಇವಾಗ ಒಂದು ಗ್ರ್ಯಾಂಟ್ ಇಲ್ಲ, ಏನಿಲ್ಲ, ತುಂಬ ನಮಗೆ ಒಂಥರ ಬೇಜಾರಾಗ್ತಾ ಇದೆ ಹೇಳಕ್ಕೆ. ಕೆಲವು ಕಡೆ ಶ್ರೀರಾಮ್ ರೆಡ್ಡಿ ಮಾಡ್ತಿರೋ ರೋಡ್ಗಳು ಹಂಗೆ ಇದಾವೆ, ಹೊಸ MLA ಬಂದ ರೋಡ್ಗಳೇ ಆಗಿಲ್ಲ ಅಂತ ಜನ. ಸರ್, ಶ್ರೀರಾಮ್ ರೆಡ್ಡಿ ಅವರ ಬಗ್ಗೆ ನಾವು ತುಂಬ ತಿಳ್ಕೊಂಡಿದ್ದೀವಿ, ಅವರು ಹೋರಾಟಗಾರರವರು. ಇವತ್ತು ಹೇಳಬೇಕಂದ್ರೆ ನಮ್ಮ ಬಾಗೇಪಲ್ಲಿ ಕ್ಷೇತ್ರ ಶ್ರೀರಾಮ್ ರೆಡ್ಡಿ ಅವರು ಮತ್ತು ನಮ್ಮ ಸುಬ್ಬಾರೆಡ್ಡಿ ಅವರು, ಯಾಕಂದರೆ ಕಾಂಗ್ರೆಸ್ ಮತ್ತು CPM ಫೈಟ್ ಇಲ್ಲಿ ಸುಮಾರು ವರ್ಷ. ನಿಮಗೂ ಗೊತ್ತಿದೆ ಕಾಂಗ್ರೆಸ್ಸು ಅಥವಾ CPM ಅಥವಾ ಇಂಡಿಪೆಂಡೆಂಟ್ ಇಷ್ಟೇ, ಇದು ಇಲ್ಲಿ ಬೇರೆ ಪಕ್ಷಕ್ಕೆ ಇಲ್ಲಿ ನೆಲೆ ಇಲ್ಲ ಸರ್. ಈಗಲೂ ಅಷ್ಟೇ ಕಾಂಗ್ರೆಸ್ ವರ್ಸಸ್ CPM ಫೈಟ್ ಸರ್ ಇಲ್ಲೂ. ಯಾಕಂದರೆ CPM ಅನ್ನೋದು ಒಂದು ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣನವರ ಒಂದು ಪಕ್ಷ ಹೋರಾಟ ಮಾಡಿದ್ದಾರೆ. ಅವರು 2 ಬಾರಿ ಶಾಸಕರಾಗಿದ್ದಾರೆ, ಒಳ್ಳೆಯ ಒಂದು ವರ್ಕ್ಗಳು ಮಾಡಿದ್ದಾರೆ ಶ್ರೀರಾಮ್ ರೆಡ್ಡಿ ಅಣ್ಣವರು. ಅದೇ ರೀತಿ ನಮ್ಮ ಸುಬ್ಬಾರೆಡ್ಡಿ ಅಣ್ಣವರು ಸಹ ಒಳ್ಳೆ ಕೆಲಸಗಳು ಮಾಡ್ತಾರೆ. ಇದೇ ರೀತಿ ಮುಂದಿನ ದಿವಸದಲ್ಲಿ ನಮ್ಮ ಎಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ಡಿವೈಡ್ ಆಗಿಬಿಟ್ಟಿದೆ. ಈಗ CPM ಪಕ್ಷ ಕೂಡ ಹೊರದೋಗಿದೆ, ಶ್ರೀರಾಮ್ ರೆಡ್ಡಿ ಬಣ ಬೇರೆ ಆಗಿದೆ, PSS ಬೇರೆ ಆಗಿದೆ. ಈಗ ಪಕ್ಷೇತರ ಅಭ್ಯರ್ಥಿಗೆ ಮಿಥಿನ್ ರೆಡ್ಡಿಗೆ PSS ಸಪೋರ್ಟ್ ಮಾಡ್ತಾ ಇದ್ದಾರೆ, BJP ಕೂಡ 3 ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಇಷ್ಟೆಲ್ಲ ಆಗ್ತಿದೆ. ಸರಿ, ಈಗ ಏನಾಗಿದೆ ಅಂದರೆ CPM ಸಿದ್ಧಾಂತವನ್ನು ಇಟ್ಕೊಂಡಿರೋರು ಪಾಪ ಎಲ್ಲರೂ ಅಲ್ಲೇ ಇದ್ದಾರೆ. ಕೆಲವರು ಏನೋ ಇದನ್ನು ಹೋಗಿದ್ದಾರೆ ಸರ್, ನಾವು ಅವ್ರ ಪಕ್ಷಕ್ಕೆ ನಾವು ಮಾತಾಡೋದಿಲ್ಲ. ನಮಗೆ ಗೌರವ ಇದೆ ಶ್ರೀರಾಮ್ ರೆಡ್ಡಿ ಅಣ್ಣ ಅಂದರೆ ನಮಗೊಂಥರ ಗೌರವ ಇದೆ. ಅವ್ರು ಒಳ್ಳೆ ಹೋರಾಟಗಾರರು, ಅವ್ರ ಥರ ಅವರ ಸಿದ್ಧಾಂತಗಳು ನಾವು ಕಲ್ತ್ಕೊಂಡ್ರೆ ಮುಂದೆ ನಾವು ಸಹ ಮುಂದಿನ ದಿವಸದಲ್ಲಿ ಕೌನ್ಸಿಲರ್ ಆಗ್ಬೋದು, TPS ಮೆಂಬರ್, ZP ಆಗ್ಬೋದು. ಅವರ ಒಂದು ನಡವಳಿಕೆ ಸಿದ್ಧಾಂತ ನಾವು ನಡ್ಕೊತೀವಿ ಸರ್. ಅಬ್ದುಲ್ಲಾ ಸರ್. ಅಬ್ದುಲ್ಲಾ ಸರ್, ನಾವು ಇದೇ ಗುಡಿಬಂಡೆ ಸರ್. ಗುಡಿಬಂಡೆ ಸರ್, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಾಗೇಪಲ್ಲಿಯಲ್ಲಿ ನಮ್ಮ ಸುಬ್ಬಾರೆಡ್ಡಿ ಅಣ್ಣವರೇ ಸರ್. ಯಾಕಂದರೆ ಅವರು ಬಡವರ ಬಂದು ಸರ್. ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರದ್ದು ಕೊಡುಗೆಗಳು ಜಾಸ್ತಿ ಇದಾವೆ ಸರ್. ಇಲ್ಲಿ ರಸ್ತೆ ಆಗಿರ್ಬೋದು, ನೀರಿನ ಪ್ಲಾಂಟ್ಗಳಾಗಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಎಲ್ಲ ಬಗ್ಗೆನೂ ಅವರು ಚರ್ಚೆ ಮಾಡಿ ಚೆನ್ನಾಗಿ ಮಾತಾಡ್ತಾರೆ ಸರ್. ಮತ್ತು ವರ್ಕ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರಿಗೆ 2 ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದಾರೆ, ನಮ್ಮ ಗುಡಿಬಂಡೆ ಒಂದು, ಬಾಗೇಪಲ್ಲಿ ಒಂದು, 2 ಕಡೆನೂ ಅವ್ರು ಮೈಂಟೈನ್ ಮಾಡ್ಬೇಕು ಸರ್. ಯಾಕಂದರೆ ನಮ್ಮ ತಾಲೂಕಲ್ಲಿ 3 ದಿವಸ ಬರಬೇಕು, 6 ತಾಲೂಕಲ್ಲಿ 3 ದಿವಸ ಅವ್ರು ಮೈಂಟೈನ್ ಮಾಡ್ತಾರೆ ಸರ್. ನಮ್ಮ ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಸುಬ್ಬಾರೆಡ್ಡಿ ಅಣ್ಣವ್ರೆ ಸರ್ ಗೆಲ್ಲೋದು. ಒಂದೇ ಕಾನ್ಸ್ಟಿಟ್ಯೂನ್ಸಿ 2 ತಾಲೂಕು ಅಷ್ಟೇ. ಅದೇ ಸರ್, ಒಂದೇ ಕಾನ್ಸ್ಟಿಟ್ಯೂನ್ಸಿ 2 ತಾಲೂಕು ಸರ್. ಇವಾಗ 3 ಇದೆ ಸರ್, ಚೇಳೂರು ಬೇರೆ ಆಗಿದೆ ಸರ್. ಚೇಳೂರು ಡೆವಲಪ್ಮೆಂಟ್ ಆಗಿಲ್ಲ, ಬರೀ
ಬಾಗೇಪಲ್ಲಿ ಸಿಟಿ ಮತ್ತೆ ಗುಡಿಬಂಡೆ ಸಿಟಿ ರೋಡ್ ಮಾತ್ರ ಚೆನ್ನಾಗಿದೆ, ಸುತ್ತಮುತ್ತ ರೋಡ್ ಸರಿ ಇಲ್ಲ, ಹಿಂಗೆಲ್ಲ ಜನ ಎಲ್ಲ ಆರೋಹ ಮಾಡ್ತಾ ಇದ್ರು ಸರ್. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಕಡೆ ಆಗಿದೆ ಸರ್. ಏನೋ ಸ್ವಲ್ಪ ಮಳೆಗಳಿಂದ ಏನಾದರೂ ಸ್ವಲ್ಪ ರೋಡ್ಗಳು ಕಚ್ಚಾ ಆಗಿದ್ರೆ ಏನೋ ಆಗಿರ್ಬೋದು ಅಷ್ಟೇ ಸರ್. ಇನ್ನೆಲ್ಲ ಕಡೆ ರೋಗಗಳು 100% ಹಾಕಿದ್ದಾರೆ ಸರ್. ಅವ್ರು 10 ವರ್ಷದ ಮೇಲೆ ಆಗಿದ್ದಾರೆ, ಕೊರೋನಾ ಟೈಮಲ್ಲಿ ಜನರ ಜೊತೆ ಇರಲಿಲ್ಲ ಅಂತ ಆರೋಪ ಮಾಡ್ತಾರೆ ಜನ ಸರ್. ಎಲ್ಲ ಮನೆ ಮನೆಗೂ ಫುಡ್ ಕಿಟ್ ಕಳಿಸಿದ್ದಾರೆ ಸರ್, ಫುಡ್ ಕಿಟ್ ಕಳಿಸಿದ್ದಾರೆ, ಊಟ ಕಳಿಸಿದ್ದಾರೆ ಮನೆ ಮನೆಗೂ. ಇಲ್ಲಿಂದ ಇಲ್ಲಿರೋ ಕಾರ್ಯಕರ್ತರುಗಳೆಲ್ಲ ಮನೆ ಮನೆಗೆ ಹೋಗಿ ಭೇಟಿ ಮಾಡಿ ಎಲ್ಲರಿಗೂ ಮತ್ತೆ ಮಾಸ್ಕ್ ವಿತರಣೆ, ಸ್ಯಾನಿಟೈಸರ್ ವಿತರಣೆ ಎಲ್ಲ ಮಾಡಿದ್ದಾರೆ ಸರ್. ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದ್ದಾರೆ, ಯಾರು ಗೆಲ್ಲಿಸ್ತೀರ ಹಾಗಾದ್ರೆ ಸರ್? 100% ನಮ್ಮ ಸುಬ್ಬಾರೆಡ್ಡಿ ಅಣ್ಣವ್ರಿಗೆ ಸರ್. 100% ಗೆಲ್ತಾರೆ ಸರ್. ಜಾಸ್ತಿ ಪೈಪೋಟಿ ಇದೆ ಈಗ? ಏನಿಲ್ಲ ಸರ್, ಫೈಟ್ ಏನಿಲ್ಲ ಸರ್. ಯಾಕಂದರೆ ನಮ್ಮ ಸಿ ಪಿ ಎಮ್ ಪಕ್ಷದವರು ನಮ್ಮ ಶ್ರೀರಾಮ್ ರೆಡ್ಡಿ ಅಣ್ಣವ್ರು ಇದ್ದಿದ್ರೆ ಸ್ವಲ್ಪ ಫೈಟ್ ಇರ್ತಿತ್ತು, ಈ ಸಲ ಸ್ವಲ್ಪ ಫೈಟ್ ಏನಿಲ್ಲ ಸರ್. ಸರ್ ಇನ್ನೊಂದು, ಸುಬ್ಬಾರೆಡ್ಡಿ ಅನ್ನೋರು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದಂಗೆ, ನಮ್ಮ ನಾವಿದ್ದಂಗೆ, ಯಾರೇ ಯಾರೇ ಬರಲಿ, ಅವ್ರ ಹತ್ರ ಯಾವುದೇ ಕ್ಯಾಸ್ಟಿಸಮ್ ಇಲ್ಲ, ಏನೂ ಇಲ್ಲ. ಯಾರೇ ಬರಲಿ, ಒಂದು ನೋಡಿ ನೀವು ಎಷ್ಟು ಚೆನ್ನಾಗಿ ಹಿಂಗೆ ಹಾಕ್ಕೊಂಡು ಮಾತಾಡ್ತಾರೆ ಗೊತ್ತಾ ಸರ್? ಯಾರು ಸಹ ಕೆಲವರು ಇದ್ದಾರೆ ರಾಜಕಾರಣಿಗಳು, ನಾವಿಲ್ಲಿದ್ದರೆ ಅಷ್ಟು ದೂರದಿಂದ ಮಾತಾಡ್ತಾರೆ, ಆದರೆ ಅವ್ರ ಹತ್ರ ಯಾವುದೇ ಜಾತಿ ಭೇದ ಇಲ್ಲ, ನಾವೆಲ್ಲ ಒಂದೇ, ನಾವೆಲ್ಲ ಇದು. ಇವಾಗ ನಾವು ನೋಡಿ ಸರ್, ನಾನು ಬಡ ಕುಟುಂಬದಿಂದ ಬಂದಿರೋದು, ನಮ್ಮಪ್ಪ ರೈತ, ಆದರೆ ನಮ್ಮನ್ನು ಇವತ್ತು ನಮ್ಮ ಗುಡಿಬಂಡೆಯಲ್ಲಿ ನನಗೆ ಇವತ್ತಿನ ಒಂದು ಒಳ್ಳೆಯ ಲೀಡರ್ನ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ನಾನು, ಕಾನ್ಫರೆನ್ಸ್ ಹೇಳ್ತೆ ಹೋಗಿದ್ದೆ ಎಲ್ಲ ಬಾಗೇಪಲ್ಲಿ, ಆಮೇಲೆ ದಿಬ್ಬರಳ್ಳಿಂದ ಬಂದೆ, ಅದೆಲ್ಲ ಪೂರ್ತಿ ಕಾನ್ಫರೆನ್ಸ್ ಮಾತಾಡ್ಕೊಂಡು ಬರ್ತಾ ಇದ್ದೆ. ತುಂಬ ಜನ ರೋಡ್ ಇಲ್ಲ ಅಲ್ಲಿ, ರೋಡ್ ಎಲ್ಲ ಕಿತ್ತೋಗಿದೆ, 4 ವರ್ಷ ರೋಡ್ ಮಾಡಲಿಲ್ಲ, ಈಗ ರೋಡ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಏನಾಗಿದೆ ಅಂದರೆ ಈ ಮಳೆ ಜಾಸ್ತಿ ಆಗೋಯ್ತು, ಈಗ ಪ್ರಕೃತಿಗೆ ಯಾರು ಏನು ಮಾಡೋಕ್ಕಾಗಲ್ಲ. ಇವು ನಿಮಗೂ ಗೊತ್ತಿದೆ, ಲಾಸ್ಟ್ ಟೈಮ್ ಮಳೆ ಬಂದ್ಬಿಟ್ಟು ಮಳೆ ಮನೆಗೆ ಬಿದ್ದೋಗಿದೆ, ಅಪಾಯಿಂಟ್ಮೆಂಟ್ಗೆ ಬಿದ್ದೋಗಿದೆ, ರೋಡ್ಗಳೆಲ್ಲ ಹೋಗಿದೆ ಸರ್. ಪ್ರಕೃತಿಗೆ ಯಾರು ಗಾಳಿ ಬೆಂಕಿ ನೀರಿಗೆ ಯಾರು ನಾವು ಅಡ್ಡವಾಗಲ್ಲ. ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿದ್ರೆ 100% ಮಂತ್ರಿಗಳಾಗ್ತಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು ಗುಡಿಬಂಡೆ ಮತ್ತು ಬಾಗೇಪಲ್ಲಿ ಚೇಳೂರು ತಾಲೂಕು ಮೂರು ಸಹ ಹೆಚ್ಚಿನ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಎಲ್ಲ ನಮ್ಮ ಜನತೆ, ನಮ್ಮ ಎಲ್ಲ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯಲ್ಲಿ ನಾನು ವಿನಂತಿ ಮಾಡ್ಕೊತ ಇದ್ದೀನಿ ಸರ್. ಎಸ್, ಧನ್ಯವಾದ. ನೋಡೋಣ, ಎಲೆಕ್ಷನ್ಗಿನ್ನ ಕೆಲವೇ ದಿನ ಟೈಮ್ ಇದೆ, 2-3 ತಿಂಗಳು ಒಳಗಡೆ ಎಲೆಕ್ಷನ್ ಬರುತ್ತೆ, ಜನರ ತೀರ್ಪು ಅಂತಿಮ ಆಗುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಫೈನಲಿ ಜನ ಡಿಸಿಷನ್ ಮಾಡ್ತಾರೆ. ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜು ಎಲ್ಲ ನಮ್ದು ಪಕ್ಕದಲ್ಲಿ ಅಲ್ಲಿ ಅಂದ್ರೆ ಬಾಗೇಪಲ್ಲಿಗೆ ಬರುತ್ತೆ? ಇಲ್ಲ ಇಲ್ಲ, ಬರಲ್ಲ. ನಮ್ಮ ಬರುತ್ತೆ ಚಿಕ್ಕಬಳ್ಳಾಪುರ. ನಮ್ಮ ಚಿಕ್ಕಬಳ್ಳಾಪುರ ಕಾನ್ಸ್ಟೆನ್ಸಿ ಬರುತ್ತಾ? ಗುಡಿಬಂಡೆ ಸ್ವಲ್ಪ ಎಲ್ಲ ಚಿಕ್ಕಬಳ್ಳಾಪುರ ಸೇರ್ಕೊಳ್ಳುತ್ತೆ. ಚಿಕ್ಕಬಳ್ಳಾಪುರ ಇಲ್ಲಿಂದ ಎಲ್ಲಿ 2 ಕಿಲೋಮೀಟರ್ ಇದೆ. ಹೆಂಗಿದೆ ನಿಮ್ ಚಿಕ್ಕಬಳ್ಳಾಪುರದಲ್ಲಿ? ಚಿಕ್ಕಬಳ್ಳಾಪುರ ಏನಾದ್ರೆ ಸುಧಾಕರ್ ಅಷ್ಟೇ, ಸುಧಾಕರ್ ಫೈನಲ್ ಅಷ್ಟೇ. ಅವ್ರ ಮೇಲೆ ಬರೋರು ಇಲ್ಲ, ಹಾಕೋರು ಇಲ್ಲ ಅಲ್ಲಿ. ಬಚ್ಚೇಗೌಡರು ಪಾಪ ಅವರು ಗೆಲ್ಲಲ್ಲ ಬಿಡಿ, ಸುಮ್ಗೆ ಯಾಕೆ ಹೇಳ್ಬೇಕು. ಸುಧಾಕರ ಗೆಲ್ತಾರೆ? ಗೆಲ್ತಾರ. ಏನು ಅಭಿವೃದ್ಧಿ ಮಾಡಿದಾರ ಚಿಕ್ಕಬಳ್ಳಾಪುರದಲ್ಲಿ? ಅಯ್ಯೋ, ಇವಾಗ ಹೇಳ್ಬೇಕಾದ್ರೆ ನಮ್ಮ ಡಿಸ್ಟಿಕಲ್ಲಿ ಚಿಕ್ಕಬಳ್ಳಾಪುರನೇ ಅಭಿವೃದ್ಧಿ ಆಗ್ತಾ ಇರೋದು, ನಿಮಗೂ ಗೊತ್ತು ಅದು. ಬಟ್ ಏನಂದ್ರೆ ಹೇಳ್ಬೇಕು ಅಂದ್ರೆ ಹೇಳ್ತಾ ಇದ್ದೀರಿ ಅಷ್ಟೇ. ಅಭಿವೃದ್ಧಿಯಲ್ಲಿ ನಂಬರ್ ಒನ್ ಅಲ್ಲಿ ಚಿಕ್ಕಬಳ್ಳಾಪುರ. ಅಭಿವೃದ್ಧಿ ಮಾಡಬೇಕು, ಇಲ್ಲ ಮಾಡ್ತಾವ್ರೆ ಮಾಡ್ತಾವ್ರೆ, ಅದಕ್ಕೇನು ಟೆನ್ಷನ್ ಇಲ್ಲ, ಅವರೇ ಗೆಲ್ತಾರೆ. ಅವರೇ ಗೆಲ್ತಾರೆ. ಕಾಂಗ್ರೆಸ್ ಹೇಳಿದ್ದಾರೆ ಅವ್ರು ಯಾರೋ 4-5 ಜನ ಬರ್ತಾರೆ ಹೋತಾರೆ, ಇದನ್ನ ಇದುವರೆಗೆ ಯಾರಿಗೂ ಉಪಯೋಗ ಮೇಲಿಲ್ಲ, ಮತ್ತೆ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಇದು ಪರಿಸ್ಥಿತಿ ಅಲ್ಲಿ. ಯಾರಾಗಬೇಕು ಪಾಪ, ಅವ್ರು ಇದ್ರೆ ಚೆನ್ನಾಗಿರುತ್ತೆ. ಇವಾಗ ಇವಾಗ ಇದ್ದಾರೆ ಸಿ ಎಂ, ಅವರೇ ಇದ್ರೆ ಚೆನ್ನಾಗಿರುತ್ತೆ. ಬೊಮ್ಮಾಯಿಯವರು ನೋಡ್ಬೇಕು, ಅವರೇ ಆಗ್ಬೋದು ಮುಂದಿನ ದಿನಗಳಲ್ಲಿ. ಏನು ಪರವಾಗಿಲ್ಲ ಮಾಡೋದ್ರಾಗ. ಸುಧಾಕರ್? ಸುಧಾಕರ್ ಅವರು ಕ್ಷೇತ್ರದಲ್ಲಿ ಮಾಡ್ತಾವ್ರೆ, ಅವ್ರದ್ದೇನು, ಅದಕ್ಕೇನು ಟೆನ್ಷನ್ ಇಲ್ಲ. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.